Hi everyone. Yes. Today we learn a new topic, sense organs. Ivat navu hosa ond paathavanna kaliyona. Adu yavudu gotta? Sense organs. Sense organs andre panchendriyagalu. Okay? Next. There are 5 sense organs in our body. Nam dehadalli 5 panchendriyagalu ಇದಾವೆ. ವಿಚ್ ಆರ್ ದೇ? ಅದ್ಯಾವ್ಯಾವುದು ಗೊತ್ತಾ? ದೇ ಆರ್ ಐಸ್. ನಾವಲ್ಲಿ ನೋಡ್ತಾ ಇರ್ಬೋದು ಪಿಕ್ಚರಲ್ಲಿ, ಐಸ್, ಇಯರ್ಸ್, ನೋಸ್, ಸ್ಕಿನ್ ಆ್ಯಂಡ್ ಟಂಗ್. ಒನ್ಸ್ ಅಗೇನ್, ದೇ ಆರ್ 5 ಸೆನ್ಸ್ ಆರ್ಗನ್ಸ್ ಇನ್ ಅವರ್ ಬಾಡಿ. ವಿಚ್ ಆರ್ ದೇ? Yes. Ears, eyes, nose, skin and tongue. Yes. ಈಗ ನಾವಿಲ್ಲಿ ಪಂಚೇಂದ್ರಿಯಗಳ ಬಗ್ಗೆ ಕಲ್ತಿದ್ದೀವಲ್ವಾ? ಹಾಗಿದ್ರೆ ಈಗ ಆ ಪಂಚೇಂದ್ರಿಯಗಳು ಏನೆಲ್ಲ ಕೆಲಸಗಳನ್ನು ಮಾಡ್ತವೆ ಅನ್ನೋದನ್ನ ನೋಡ್ತಾ ಹೋಗೋಣ. ಓಕೆ. ಐಸ್. ವಾಟ್ ಡೂ ವಿ ಡೂ ವಿತ್ ಅವರ್ ಐಸ್? ಹಾಗಿದ್ರೆ ನಾವಿಲ್ಲಿ ಏನು ಅಂತ ನೋಡೋಣವಾ. ನಮ್ಮ ಕಣ್ಣುಗಳು ಏನು ಮಾಡ್ತವೆ? ವಿ ಸೀ ವಿತ್ ಅವರ್ ಐಸ್. ನಮ್ಮ ಕಣ್ಗಳು ಏನು ಮಾಡ್ತವಂತೆ? ನೋಡ್ತವೆ. ಕಣ್ಗಳು ಏನು ಮಾಡ್ತವೆ ಅಂತ ನಮಗೆ ಕೇಳಿದರೆ ಏನು ಹೇಳ್ತೀವಿ ನಾವು? ನಮ್ಮ ಕಣ್ಗಳೆಲ್ಲ ಏನು ಮಾಡ್ತವೆ? ನೋಡ್ತವೆ. ಏನೆಲ್ಲ ನೋಡ್ತವೆ? ಹಾಂ, ವೆಹಿಕಲ್ಸ್ ನೋಡ್ತವೆ, ಟೀಚರ್ಸನ್ನು ನೋಡ್ತಾರೆ, ಫ್ರೆಂಡ್ಸ್ಗಳನ್ನು ನೋಡ್ತವೆ. ನಾವು ಯಾವುದ್ರ ಸಹಾಯದಿಂದ ನೋಡ್ತೀವಿ? ಕಣ್ಣುಗಳ ಸಹಾಯದಿಂದ. ವಿ ಸೀ ವಿತ್ ಅವರ್ ಟೀಚರ್, ಫ್ರೆಂಡ್ಸ್, ವೆಹಿಕಲ್ಸ್, ಟ್ರೀಸ್. ಓಕೆ. ನೆಕ್ಸ್ಟ್, ಹಾಗಿದ್ರೆ ನಾವಿಲ್ಲಿ ಏನು ಹೇಳ್ತೀವಿ ಅಂದರೆ, ವಿ ಸೀ ವಿತ್ ಅವರ್ ಐಸ್. ಕಣ್ಣುಗಳ ಸಹಾಯದಿಂದ ನಾವು ನೋಡ್ತೀವಿ. ಓಕೆ. ನೆಕ್ಸ್ಟ್, ಇಯರ್ಸ್. ಇಯರ್ಸ್ ಮೀನ್ಸ್ ಕಿವಿ. ವಾಟ್ ಟು ವಿ ಡೂ ವಿತ್ ಅವರ್ ಇಯರ್ಸ್? ನಾವು ಕಿವಿಗಳಿಂದ ಏನು ಮಾಡ್ತೀವಿ? ವಿ ಹಿಯರ್ ವಿತ್ ಅವರ್ ಇಯರ್ಸ್. ನಾವು ಕಿವಿಗಳಿಂದ ಏನೇನು ಮಾಡ್ತೀವಿ? ಕೇಳಿಸ್ಕೊಳ್ತೀವಿ. ಹಿಯರ್ ಅಂದರೆ ಕೇಳಿಸ್ಕೊಳ್ಳೋದು. ಇಯರ್ಸ್ ಹೆಲ್ಪ್ ಅಸ್ ಟು ಹಿಯರ್ ಸೌಂಡ್ಸ್. ಕಿವಿಗಳಿಂದ ನಮಗೆ ಶಬ್ದಗಳು ಕೇಳ್ತವೆ. ಯಾವ ರೀತಿ ಶಬ್ದಗಳು ಕೇಳಿಸ್ತವೆ ಅಂತ ಗೊತ್ತಲ್ವಾ ನಮಗೆ? ಲೈಕ್ ಮ್ಯೂಸಿಕ್, ಡ್ರಮ್ ಸೆಟ್ ಸೌಂಡ್ಸ್, ಬರ್ಡ್ಸ್ ಚಿರ್ಪಿಂಗ್ ಸೌಂಡ್ ಆ್ಯಂಡ್ ವೆಹಿಕಲ್ ಸೌಂಡ್ ಎಕ್ಸೆಟ್ರಾ. ಅಂದರೆ ನಮಗೆ ಹಾಡು ಹೇಳೋದು ಕಿವಿಗಳಿಂದ ಕೇಳಿಸುತ್ತೆ, ಡ್ರಮ್ ಸೆಟ್ ಸೌಂಡ್ಗಳು ಕೇಳಿಸುತ್ತೆ, ಬರ್ಡ್ಸ್ ಚಿರ್ಪಿಂಗ್ ಅಂದರೆ ಪಕ್ಷಿಗಳು ಚಿಲಿಪಿಲಿ ಚಿಲಿಪಿಲಿ ಅಂತವಲ್ವಾ, ಆ ಚಿಲಿಪಿಲಿ ಸೌಂಡ್ ಸಹ ನಮಗೆ ಕೇಳಿಸುತ್ತೆ, ವೆಹಿಕಲ್ ಸೌಂಡ್ಗಳು ಕೇಳಿಸುತ್ತೆ. ಹಾಗೆಯೇ ನಮಗೆ ಕರೀತಾರಲ್ಲ, ಮ್ಯಾಮ್ ಬನ್ನಿ ಆಟಕ್ಕೆ ಹೋಗೋಣ, ಗೋ ಟು ಟಾಯ್ಲೆಟ್ ಅಂತ ಹೇಳ್ತಾರಲ್ವಾ ಮ್ಯಾಮ್ ನಮಗೆ? ಏನು ಹೇಳ್ತಾರೆ? ಟಾಯ್ಲೆಟಿಗೆ ಹೋಗಿ, ಎಲ್ಲ ಬೇಗ ಬನ್ನಿ, ಊಟಕ್ಕೆ ಹೋಗಿ. ಹೇಗೆ ಕೇಳಿಸುತ್ತೆ ನಮಗೆ? ಕಿವಿಗಳ ಸಹಾಯದಿಂದ ನಮಗೆ ಕೇಳಿಸುತ್ತೆ. ಅಂದರೆ ಇಯರ್ಸ್ ಹೆಲ್ಪ್ ಅಸ್ ಟು ಸೌಂಡ್ಸ್. ಆ ಸೌಂಡ್ಗಳು ನಮ್ಮ ಕಿವಿ ಕೇಳಿದಾಗ ನಾವೇನು ಮಾಡ್ತೀವಿ? ಬೇಗ ಬೇಗ ಹೋಗೋದು, ಬರೋದು. ಓ, ಅಲ್ಲಿ ವೆಹಿಕಲ್ ಹೋಗ್ತಾ ಇದೆ, ಅಲ್ಲಿ ಏನೋ ಬಿತ್ತು, ಓ ಅಲ್ಲಿ ಏನೋ ಸೌಂಡ್ ಆಯಿತು ಅಂತ ನಾವು ಹೇಗೆ ಗುರುತಿಸ್ತೀವಿ? ಕಿವಿಗಳ ಸಹಾಯದಿಂದ ಗುರುತಿಸ್ತೀವಿ. ನೆಕ್ಸ್ಟ್ ಒನ್, ನೋಸ್. ವಾಟ್ ಟು ವಿ ಡೂ ವಿತ್ ಅವರ್ ನೋಸ್? ವಿ ಸ್ಮೆಲ್ ವಿತ್ ಅವರ್ ನೋಸ್. ನಮ್ಮ ಮೂಗೇನು ಮಾಡುತ್ತೆ? ಮೂಗು ವಾಸನೆಯನ್ನು ಕಂಡುಹಿಡಿಯುತ್ತೆ. ವಿ ಸ್ಮೆಲ್ ವಿತ್ ಅವರ್ ನೋಸ್. ನಾವು ಮೂಗಿನ ಸಹಾಯದಿಂದ ವಾಸನೆಯನ್ನು ಕಂಡುಹಿಡಿತೀವಿ. ಯಾವ ರೀತಿ ವಾಸನೆಯನ್ನು ಕಂಡುಹಿಡಿತೀವಿ? ಗುಡ್ ಸ್ಮೆಲ್ ಆ್ಯಂಡ್ ಬ್ಯಾಡ್ ಸ್ಮೆಲ್. ಗುಡ್ ಸ್ಮೆಲ್ ಸಮ್ ಫ್ಲವರ್ಸ್, ಸೊ ಸ್ಮೆಲ್ ಸ್ವೀಟ್. ಅಂದರೆ ಗುಡ್ ಸ್ಮೆಲ್ಲಿಗೆ ನಾವು ಯಾವುದೆಲ್ಲ ಫ್ಲವರ್ಸ್ಗಳನ್ನು ಹೇಳ್ತೀವಿ ಹೇಳಿ ನೋಡೋಣ. ಚಂಪಾ, ಜಾಸ್ಮಿನ್, ತುಂಬ ಚೆನ್ನಾಗಿರುತ್ತೆ, ಎಷ್ಟು ಚೆನ್ನಾಗಿದೆ ಎಲ್ಲ ಸ್ಮೆಲ್ಲು ಅಂತ ಹೇಳ್ತೀವಿ, ಅದು ಗುಡ್ ಸ್ಮೆಲ್. ಇನ್ನೊಂದು, ಬ್ಯಾಡ್ ಸ್ಮೆಲ್ಗೆ ಏನು ಹೇಳ್ತೀವಿ ನಾವು? ಸಾಕ್ಸ್, ಶಿಶಿ,
ಕೆಟ್ಟದಾಗಿದೆ, ಸ್ಮೆಲ್, ಅಯ್ಯೋ ವಾಸನೆ ಕೆಟ್ಟದಾಗಿದೆ. ಯಾವುದಕ್ಕೆ ಹೇಳ್ತೀವಿ ಬ್ಯಾಡ್ ಸ್ಮೆಲ್ ಅಂತ? ಸಾಕ್ಸ್ ಸ್ಮೆಲ್ಗೆ ನಾವು ಬ್ಯಾಡ್ ಸ್ಮೆಲ್ ಅಂತ ಸಹ ನಾವು ಹೇಳ್ತೀವಿ. ಹಾಗಿದ್ರೆ ನಾವೇನು ಮಾಡ್ತೀವಿ? ಮೂಗಿನ ಸಹಾಯದಿಂದ ವಿ ಸ್ಮೆಲ್ ವಿತ್ ಅವರ್ ನೋಸ್. ಮೂಗಿನ ಸಹಾಯದಿಂದ ನಾವು ವಾಸನೆಯನ್ನು ತಿಳಿತೀವಿ. ನೆಕ್ಸ್ಟ್ ಒನ್, ಟಂಗ್. ವಾಟ್ ಡೂ ವಿ ಡೂ ವಿತ್ ಅವರ್ ಟಂಗ್? ಟಂಗಿನ ಕೆಲಸ ಏನು ಆಗಿದ್ರೆ? ವಿ ಟೇಸ್ಟ್ ವಿತ್ ಅವರ್ ಟಂಗ್. ನಾಲ್ಗೆ ಮೂಲಕ ನಾವು ಟೇಸ್ಟ್ ಕಂಡುಹಿಡಿತೀವಿ. ಟೇಸ್ಟ್ ಅಂದರೆ ಆಹಾ ರುಚಿ, ಹಾ ಖಾರ ಇದೆ, ಹಾ ಸೂಪರ್, ತುಂಬ ಸ್ವೀಟಾಗಿದೆ, ಅಯ್ಯೋ ಸ್ವಲ್ಪ ಉಪ್ಪಾಗಿದೆ, ಹಾ ಹುಳಿಯಾಗಿದೆ ಅಂದರೆ ನಾಲ್ಗೆ ಸಹಾಯದಿಂದ ನಾವೇನು ಮಾಡ್ತೀವಿ? ರುಚಿ ಕಂಡುಹಿಡ್ತೀವಿ. ಟೇಸ್ಟ್ ಫುಡ್. ಅಮ್ಮ ನೋಡ್ರಿ, ನಾವು ಬೆಳಗ್ಗೆ ತಿಂಡಿ ತಿಂತಾ ಇರ್ತೀವ, ಹಾ ಅಮ್ಮ ತುಂಬ ಖಾರ, ಹಾ ಸ್ಪೈಸಿ, ಅಮ್ಮ ಇವತ್ತು ಪಾಯಸ ತುಂಬ ಚೆನ್ನಾಗಿದೆ, ಸೋ ಸ್ವೀಟ್ ಅಂದರೆ ನಮಗೆ ನಾಲ್ಗೆ ಏನು ತಿಳಿಸ್ಕೊಡುತ್ತೆ? ಟೇಸ್ಟನ್ನು ತಿಳಿಸ್ಕೊಡುತ್ತೆ. ಸ್ವೀಟ್, ಸ್ಪೈಸಿ, ಸಾವರ್, ಸಾಲ್ಟ್, ಈ ರೀತಿ ಟೇಸ್ಟನ್ನು ನಮ್ಗೆ ಹೇಗೆ ಯಾವುದು ಕಂಡುಹಿಡಿಯುತ್ತೆ? ನಾಲ್ಗೆ ಕಂಡುಹಿಡಿಯುತ್ತೆ. ಅದೇ ರೀತಿ ನಮಗೆ ನಾಲ್ಗೆ ಮತ್ತೇನಕ್ಕೆ ಹೆಲ್ಪ್ ಆಗುತ್ತೆ ಹೇಳಿ? ಮಾತಾಡಲಿಕ್ಕೆ. ಸ್ಪೀಕ್ ಮಾತಾಡ್ತೀವಿ ನೋಡಿ, ನಾಲ್ಗೆ ಇಲ್ಲದೆ ನಾವು ಮಾತಾಡ್ಲಿಕ್ಕೆ ಬರುತ್ತಾ? ಬರಲ್ಲ. ಹಾಗಿದ್ರೆ ನಾಲ್ಗೆ ಸಹಾಯದಿಂದ ನಾವು ಮಾತಾಡ್ತೀವಿ, ಅದ್ರ ಜೊತೆಗೇನೆ ಹಾಡು ಹೇಳಲಿಕ್ಕೂ ಸಹ ನಮ್ಮ ನಾಲ್ಗೆ ಹೆಲ್ಪ್ ಆಗುತ್ತೆ. ಓಕೆ, ನೆಕ್ಸ್ಟ್. ಓಹೋ ಏನಪ್ಪ ಇದು? ಸ್ಕಿನ್. ಏನಿದು? ಸ್ಕಿನ್. ವಾಟ್ ಟು ವಿ ಡೂ ವಿತ್ ಅವರ್ ಸ್ಕಿನ್? ನಮಗೆ ಸ್ಕಿನ್ ಏನು ಮಾಡುತ್ತೆ? ಸ್ಕಿನ್ ಹೆಲ್ಪ್ ಅಸ್ ಟು ಫೀಲ್. ನಮಗೆ ಈ ಸ್ಕಿನ್ ಸಹಾಯದಿಂದ, ಈ ಚರ್ಮದ ಸಹಾಯದಿಂದ ನಮ್ಗೆ ಏನಾಗುತ್ತೆ? ಫೀಲ್ ಗೊತ್ತಾಗುತ್ತೆ. ಫೀಲ್ ಅಂದರೆ ಅನುಭವ ಆಗುತ್ತೆ. ಹಾ ಬಿಸಿ ನೋಡಿದರೆ ಇದು ಬಿಸಿ ಇದೆ, ಇದು ತಣ್ಣಗಿದೆ ಅಂತ ಗೊತ್ತಾಗುತ್ತಾ ಇಲ್ವಾ? ನಮ್ಗೆ ಹೇಗೆ ಗೊತ್ತಾಗೋದು? ಹಾಗಿದ್ರೆ ಮುಟ್ಟಿದ್ರೆ. ಫೀಲ್, ಟಚ್. ಟಚ್ ಅಂದರೆ ಅದನ್ನು ಮುಟ್ಟಿದ್ರೆ, ಬಿಸಿ ಕಾಫಿ ಅದನ್ನು ಲೋಟ ನಾನು ಹಿಂಗೆ ಟಚ್ ಮಾಡಿದ್ರೆ ಏನು ಗೊತ್ತಾಗುತ್ತೆ ನಮಗೆ? ಫೀಲ್ ಗೊತ್ತಾಗುತ್ತೆ. ಹಾ ಟೀ ಬಿಸಿ ಇದೆ, ಹಾ ಐಸ್ ಕ್ರೀಮ್ ಕೋಲ್ಡ್ ಆಗಿದೆ. ಯಾವುದ್ರ ಸಹಾಯದಿಂದ ಈ ಫೀಲ್ಗಳು ನಮ್ಗೆ ಗೊತ್ತಾಗುತ್ತೆ? ನಮಗೆ ಈ ಸ್ಕಿನ್ ಸಹಾಯದಿಂದ. ಈ ಸ್ಕಿನ್ ನಮ್ಗೆ ಏನಕ್ಕೆ ಹೆಲ್ಪ್ ಆಗುತ್ತೆ? ನಮಗೆ ಫೀಲ್ ಕೊಡುತ್ತೆ. ಹಾ ತಣ್ಣಗಿದೆ, ಹಾ ಕೋಲ್ಡ್, ಹಾ ಹಾ ಹಾಟ್, ಈ ರಫ್, ಸ್ಮೂತ್. ನೋಡಿ ಈ ರೀತಿ ಫೀಲ್ಗಳನ್ನು ನಮಗೆ ಸ್ಕಿನ್ನಿಂದ ಗೊತ್ತಾಗುತ್ತೆ. ಸ್ಕಿನ್ ಹೆಲ್ಪ್ ಅಸ್ ಟು ಫೀಲ್. ಈ ರೀತಿ ಅನುಭವ ಆಗೋದು ನಮ್ಗೆ ಯಾವುದ್ರಿಂದ? ಸ್ಕಿನ್ನಿಂದ. ನೋಡ್ರಿ ಯಾರಾದರೂ ಒಂದು ಸ್ಪಿನ್ ತೊಗೊಂಡು ಹಿಂಗೆ ಚುಚ್ಚಿದ್ರೆ ಹಾ ಅಮ್ಮ ನೋವಾಯಿತು, ಯಾವುದರಿಂದ ಗೊತ್ತಾಗುತ್ತೆ ನಮಗೆ? ಯಾವುದರಿಂದ? ಮೂಗಿಂದ ಗೊತ್ತಾಗುತ್ತಾ? ಬಾಯಿಯಿಂದ ಗೊತ್ತಾಗುತ್ತಾ? ಕಣ್ಣಿಂದ ಗೊತ್ತಾಗುತ್ತಾ? ಇಲ್ಲ, ಈ ಸ್ಕಿನ್ನಿಂದ, ಈ ಚರ್ಮದಿಂದನೇ ನಮಗೆ ಈ ರೀತಿಯ ಫೀಲ್ಗಳು ಗೊತ್ತಾಗ್ತವೆ. ಓಕೆ, ಎಸ್. ಒನ್ಸ್ ಅಗೇನ್ ರಿಪೀಟ್. ದೇರ್ ಆರ್ ಫೈವ್ ಸೆನ್ಸ್ ಆರ್ಗನ್ಸ್. ಸ್ಕಿನ್, ಎಸ್ ಕೆ ಐ ಎನ್ ಸ್ಕಿನ್. TONGUE ಟಂಗ್. NOSE ನೋಸ್. EYES ಐಸ್. EARS ಇಯರ್ಸ್. ಓಕೆ, ಎಸ್. ನೆಕ್ಸ್ಟ್, ಅವರ್ ಟಂಗ್ ಹೆಲ್ಪ್ ಅಸ್ ಟು ಸ್ಪೀಕ್ ಆ್ಯಂಡ್ ಸಿಂಗ್. ಅವಾಗಲೇ ಹೇಳಿದ್ವಿ ನಾವು ನಾಲಿಗೆ ಟೇಸ್ಟ್ ನೋಡ್ಲಿಕ್ಕೆ ಮಾತ್ರ ಅಲ್ಲ, ಮಾತಾಡಲಿಕ್ಕೆ ಮತ್ತು ಹಾಡು ಹೇಳಲಿಕ್ಕೂ ಸಹ ನಮಗೆ ಹೆಲ್ಪ್ ಆಗುತ್ತೆ. ಒನ್ಸ್ ಅಗೇನ್, ಅವರ್ ಟಂಗ್ ಹೆಲ್ಪ್ ಅಸ್ ಟು ಸ್ಪೀಕ್ ಆ್ಯಂಡ್ ಸಿಂಗ್. ಎಸ್. ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಇದೆ ನೋಡಿ, ಅವರ್ ನೋಸ್ ಆಲ್ಸೋ ಹೆಲ್ಪ್ ಅಸ್ ಟು ಬ್ರೀತ್ ಏರ್. ನಮ್ಮ ಮೂಗು ವಾಸನೆಗೆ ಮಾತ್ರ ಅಲ್ಲ, ನಾವು ಹೇಳಿದ್ವಲ್ಲ ಬ್ಯಾಡ್ ಸ್ಮೆಲ್ ಗುಡ್ ಸ್ಮೆಲ್ಗಳನ್ನು ಮೂಗು ನಮಗೆ ತಿಳಿಸುತ್ತೆ ಅಂತ, ಅದೇ ರೀತಿ ನಮಗೆ ಬ್ರೀತ್ ಅಂದರೆ ಉಸಿರಾಟಕ್ಕೆ, ನಾವು ಉಸಿರಾಟ ಮಾಡೋಕ್ಕೆ ನಮಗೇನು ಬೇಕು? ಗಾಳಿ ಬೇಕು. ಉಸಿರಾಡಲಿಕ್ಕೂ ಸಹ ನಮಗೆ ಮೂಗು ಸಹಾಯ ಮಾಡುತ್ತೆ. ಓಕೆ, ನೆಕ್ಸ್ಟ್. ಹಾಗಿದ್ರೆ ನಾವೀಗಿಲ್ಲಿ ಸೆನ್ಸ್ ಆರ್ಗನ್ಸ್ ಬಗ್ಗೆ ತಿಳ್ಕೊಂಡ್ವಿ ಅಲ್ವಾ? ಅದೇ ಕೆಲವೊಂದಿಲ್ಲಿ ನಾನು ಫಿಲ್ಲಿಂದ ಬ್ಲ್ಯಾಂಕ್ಸ್ಗಳನ್ನು ಕೊಟ್ಟಿದ್ದೀನಿ, ಅದನ್ನು ಹೇಗೆ ಫಿಲ್ ಮಾಡೋದು ಅಂತ ನೋಡೋಣ. ಎಸ್. ನೆಕ್ಸ್ಟ್, ಫಸ್ಟ್ ಒನ್, WEV SMEEL ಸ್ಮೆಲ್. WITH ವಿತ್ OUR ಅವರ್ ಡ್ಯಾಶ್ ಅಂದರೆ ವಿ ಸ್ಮೆಲ್ ವಿತ್ ಅವರ್ ಡ್ಯಾಶ್. ವಾಸನೆಯನ್ನು ಯಾವುದ್ರ ಸಹಾಯದಿಂದ ನೋಡ್ತೀವಿ? ನೋಸ್, ಮೂಗು. ವಿ ಸ್ಮೆಲ್ ವಿತ್ ಅವರ್ ನೋಸ್. NOSE ನೋಸ್ ಅಂತ ನಾವಲ್ಲಿ ಫಿಲ್ ಮಾಡಬೇಕು. ನೆಕ್ಸ್ಟ್ ಒನ್,
ವಿ ಸಿ ವಿತ್ ಅವರ್ ಡ್ಯಾಶ್. ನಾವು ಯಾವುದ್ರ ಸಹಾಯದಿಂದ ನೋಡ್ತೀವಿ? ಯಾವುದು? ಐಸ್. ಸಿ ಅಂದರೆ ನೋಡೋದು, ಐಸ್ ಅಂದರೆ ಕಣ್ಣು ಅಲ್ವಾ. ವಿ ಸಿ ವಿತ್ ಅವರ್ ಡ್ಯಾಶ್ ಅಂತ ಕೊಟ್ಟಿದ್ದಾರೆ. ನಾವು ನೋಡೋದು ಯಾವುದ್ರಿಂದ ನೋಡ್ತೀವಿ? ಕಣ್ಣಿನಿಂದ ಅಂತ. ಕಣ್ಣಿಗೆ ನಾವೇನು ಹೇಳ್ತೀವಿ? ಐಸ್ ಅಂತ ಹೇಳ್ತೀವಿ. ಇ ವೈ ಇ ಎಸ್ ಐಸ್ ಅಂತ ತುಂಬಬೇಕು. ವಿ ಸಿ ವಿತ್ ಅವರ್ ಐಸ್. ನೆಕ್ಸ್ಟ್ ಒನ್ ಡಬ್ಲ್ಯೂ ಇ ವಿ ಎಫ್ ಡಬ್ಲ್ ಇ ಎಲ್ ಫೀಲ್ ಡಬ್ಲ್ಯೂ ಐ ಟಿ ಹೆಚ್ ವಿತ್ ಓ ಯು ಆರ್ ಅವರ್. ನಮಗೆ ಫೀಲ್ ಆಗುತ್ತಲ್ಲ, ಕೋಲ್ಡ್ ಹಾಟ್ ಸಾಫ್ಟ್ ಅಂತ, ಯಾವುದ್ರ ಸಹಾಯದಿಂದ ನಮ್ಗೆ ಗೊತ್ತಾಗುತ್ತೆ? ಸ್ಕಿನ್. ಹಾಗಿದ್ರೆ ವಿ ಫೀಲ್ ವಿತ್ ಅವರ್ ಸ್ಕಿನ್ ಅಂತ ಹಾಕ್ಬೇಕಲ್ಲಿ. ಎಸ್ ಅಲ್ಲಿ ಡ್ಯಾಶ್ ಕೊಟ್ಟಿದ್ದಾರಲ್ವಾ, ಅಲ್ಲಿ ನಾವೇನು ಬರಿಬೇಕು? ಸ್ಕಿನ್ ಅಂತ ಬರಿಬೇಕು. ಎಸ್ ಕೆ ಐ ಎನ್ ಸ್ಕಿನ್ ಅಂತ ಬರಿಬೇಕು. ಓಕೆ. ನೆಕ್ಸ್ಟ್ ವಿ ಟೇಸ್ಟ್ ವಿತ್ ಅವರ್. ರುಚಿ ಯಾವುದ್ರ ಸಹಾಯದಿಂದ ನೋಡ್ತೀವಿ? ಡಬ್ಲ್ಯೂ ಇ ವಿ ಟಿ ಎ ಎಸ್ ಟಿ ಇ ಟೇಸ್ಟ್ ಡಬ್ಲ್ಯೂ ಐ ಟಿ ಹೆಚ್ ವಿತ್ ಓ ಯು ಆರ್ ಅವರ್ ಡ್ಯಾಶ್ ಅಂತ ಕೊಟ್ಟಿದ್ದಾರೆ. ನಾವು ಟೇಸ್ಟನ್ನು ಯಾವುದ್ರ ಸಹಾಯದಿಂದ ನೋಡ್ತೀವಿ? ಟಂಗ್, ಟಿ ಓ ಎನ್ ಜಿ ಯು ಇ, ಟಂಗ್ ಅಂತ ನಾವಲ್ಲಿ ಫಿಲ್ ಮಾಡಬೇಕು. ನೋಡಿ, ನಾವಿಲ್ಲಿ ಫೈವ್ ಸೆನ್ಸ್ ಆರ್ಗನ್ಸ್ಗಳನ್ನು ನಾವಿಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ ನಾವು ಫಿಲ್ ಮಾಡಿದ್ವಿ. ಮತ್ತು ಒನ್ಸ್ ಅಗೇನ್ ನಾವಿಲ್ಲಿ ಪಿಕ್ಚರ್ಸ್ಗಳನ್ನು ಸಹ ನಾವು ನೋಡ್ತಾ ಇದ್ದೀವಿ. ಇಯರ್ಸ್, ಐಸ್, ಟಂಗ್, ನೋಸ್ ಆ್ಯಂಡ್ ಸ್ಕಿನ್. ಓಕೆ. ಎಸ್, ಥ್ಯಾಂಕ್ ಯು.